ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಜನ್ಮದಿನದ ಪ್ರಯುಕ್ತ ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಸಮೀಪದ ಸರ್ಕಾರಿ ಅಂಧ ಬಾಲಕರ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಸಮೀಪದ ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಯವರ ಜನ್ಮದಿನಾಚರಣೆ ಪ್ರಯುಕ್ತ ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಕ್ರಿಕೆಟ್ ಆಡಿ ಸಂಭ್ರಮಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪ್ರವಾಸಿ ಮಾರ್ಗದರ್ಶಿ ಬಸವರಾಜ್ ಎಂ ರಾವ್ ಅವರು ಮಾತನಾಡಿ, ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಎಂಬುದು ಇದ್ದೇ ಇರುತ್ತೆ. ಆದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಪ್ರಜ್ಞಾವಂತ ಸಮಾಜದ ಹೊಣೆಯಾಗಿದೆ ಎಂದರು. ತರಗತಿ ಅಂದ್ರು, ಬಹಳ ಆಶ್ಚರ್ಯ ಅನಿಸ್ತು, ಎಷ್ಟು ಕಾಕತಾಳೀಯ ಇದೆ ಅಂತ. ಯಾಕಂದ್ರೆ ನಾನು ಈ ಶಾಲೆಗೆ ಹೆಚ್ಚು ಕಮ್ಮಿ ನಾನು ವಿದ್ಯಾರ್ಥಿ ಆದಾಗೂ ಬಂದಿದ್ದೇನೆ, ಮತ್ತೆ ಆಗಾಗ ಬರ್ತಾ ಇರ್ತೇನೆ. ಇವತ್ತು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಧೀಮಂತ ವ್ಯಕ್ತಿ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಿ ಮತ್ತು ನಮ್ಮನ್ನು ಯುವಕರು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ, ಮಕ್ಕಳೇ ನೀವೆಲ್ಲ ಇವತ್ತೇನು ವಿಕಲಚೇತನರಿದ್ದೀರಿ, ತಮಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಶಾಲೆಯನ್ನು 1977-78 ನನಗೆ ಗೊತ್ತಿದ್ದಂಗೆ ನಮ್ಮ ಧೀಮಂತ ವ್ಯಕ್ತಿ ಯಾರು ಇವತ್ತಿನ ಯಾವ ದಿನಾಚರಣೆ ಇದೆ ರೀ, ಸನ್ಮಾನ್ಯ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಬರೆದಿದೆ, ಹೌದಲ್ರಿ? ಅವರಿಗೆ ತಮ್ಮ ಮೂಲಕ ಶುಭಾಶಯಗಳನ್ನು ಹೇಳೋಣ. ಎಲ್ಲರೂ ಹೇಳ್ತಿರ್ತಾನೆ, ನಾನು ಯಾಕೆ ಮಾತನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಶಾಲೆ ನಮ್ಮ ಡಿ ದೇವರಾಜರ ಕಾಲದಲ್ಲಿ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದರು. ನಮ್ಮ ಭಾಗಕ್ಕೆ ವಿಜ್ಞಾನದ ಶಾಲೆ ವಿಕಲಚೇತನ ಶಾಲೆಗಳು ಬೇಕು ಅಂತ ಆಗಲೇ ವಿಚಾರ ಮಾಡಿದರು. ನೋಡ್ರಿ, ಇವತ್ತು ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಅವತ್ತು ಹಾಕಿಕೊಟ್ಟಿರ್ತಕ್ಕಂಥ, ಇವತ್ತು ತಾವೆಲ್ಲ ಏನು ಓದ್ತಾ ಇದ್ದೀರಿ, ನಾವೆಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ, ಹೌದಲ್ರಿ? ಅವ್ರ ಕೊಡುಗೆ ನಮಗೆ ಭಾಳಿದೆ. ನಮ್ಮ ಜೀವನ ಕೊನೆವರೆಗೂ ಸಹಿತ ಖರ್ಗೆ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವ್ರು ನೇರವಾಗಿ ನಮಗೆ ಬಂದು ಕೈದಾಗ ಕೊಡಲ್ರಿ, ಸರ್ಕಾರದ ಯೋಜನೆಗಳನ್ನು ಪರೋಕ್ಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರ ಜನ್ಮದಿನ ನಿಮಿತ್ತವಾಗಿ ನಾವು ದಿನಾಚರಣೆ ಹಮ್ಮಿಕೊಂಡಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ತಮಗೆ ಗೊತ್ತಿರಲಿ, ಖರ್ಗೆ ಸಾಹೇಬರು 1962 ಅವರು ನಿಮ್ಮಷ್ಟೇ ಇದ್ದರು, ಅವರು ಎನ್ ವಿ ಕಾಲೇಜ್ನಲ್ಲಿ ಓದ್ತಾ ಇದ್ದರು. ಅವರು ಆಗ ಹಾಕಿ ಆಟ ಆಡ್ತಾ ಇದ್ರು. ಏನು ಆಡ್ತಾ ಇದ್ದಾರೆ ರೀ ಹಾಕಿ? ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಂದ್ರೆ, ಆಗಿನ ಕನಸಿತ್ತಂತಾರೆ ನಮ್ಮ ಕಲಬುರಗಿಯಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತ ಅವ್ರು ಒಂದು ಕಡೆ ಹೇಳ್ತಾ ಇದ್ರು. ಈ ವಿಷಯಗಳನ್ನು ಹೇಳೋಕ್ಕೆ ಬಂದಿದ್ದು, ಇವತ್ತು ನಿಮಗೆ ಕ್ರಿಕೆಟ್ ಆಡಿಸಿದ್ದೀವಿ ಅನ್ನೋದು, ನಿಮಗೆ ಕ್ರಿಕೆಟ್ ಸೂಕ್ತ, ಹಾಕಿಕ್ಕಿಂತ ಕ್ರಿಕೆಟ್ ಸೂಕ್ತ. ಮತ್ತು ಕ್ರಿಕೆಟ್ ಪ್ರೇಮಿಗಳಿದ್ದೀರಿ ನೀವೆಲ್ಲ, ಸಚಿನ್ ರಾಹುಲ್ ದ್ರಾವಿಡ್ ಆಮೇಲೆ ಅಜರುದ್ದೀನ್ ಮತ್ತು ರಾಹುಲ್ ಪಾಂಡೆ ಯಾರ್ಯಾರು ಇದ್ದಾರೆ, ನೀವು ಇಶಾ ಪಂತ್ ಇದಾರಲ್ಲ, ಹೌದಲ್ಲ? ಅವ್ರ ಪ್ರೇಮಿಗಳೇ ನೀವೆಲ್ಲ ಇದ್ದೀರಿ. ಅವರ ಆಟದ ಮೂಲಕ ಜೀವನ ಹೆಂಗಿದೆ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಚಾರವನ್ನು ಕೊಟ್ಟಿರ್ತಾನೆ ದೇವರು. ಅದ್ಭುತ ಶಕ್ತಿ ಯಾರ ಬಲ್ಲೇ ಇದೆ ಅಂದರೆ ನಿಮ್ಮ ಮಕ್ಕಳಲ್ಲಿ. ಇವತ್ತೇನು ಕ್ರಿಕೆಟ್ ಆಡೀರಿ, ಯಾರು ಗೆದ್ದಿರಿ ಯಾರು ಸೋತಿರ್ಬೋದು, ಆದರೆ ಜೀವನದ ಕೊನೆಯ ತನಕ ಒಂದಿನ ನಾವು ಗೆಲುವಿನಲ್ಲಿರ್ತೀವಿ, ಇನ್ನೊಂದು ದಿನ ಯಾವುದೋ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಿರ್ತೀವಿ. ಆದರೆ ಅದು ಕ್ರಿಕೆಟ್ ಮೂಲಕ ನಿಮಗೆ ತಿಳಿಸ್ಕೊಡೋ ಉದ್ದೇಶ ಇಷ್ಟೇ ಇತ್ತು. ಮಲ್ಲಿಕಾರ್ಜುನ್ ಸಾಹೇಬರು ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರು, ಅವರು ಸೋಲು ಗೆಲುವನ್ನು ಕಂಡುಕೊಂಡಿದ್ರು, ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ಗೆದ್ದ ವಿದ್ಯಾರ್ಥಿಗಳು ಮತ್ತು ಸೋತ ವಿದ್ಯಾರ್ಥಿಗಳು ನೀವಿಬ್ಬರು ಗೆಳೆಯರೇ. ಕಪ್ಪುಗಳು ನಿಮ್ಮದೇ, ಕಪ್ ಯಾರ್ದು? ನಿಮ್ದೇ, ಹೌದಲ್ಲ? ಆಟ ಆಡಿದವ್ರು ಯಾರು? ನೀವೇ, ನಿಮ್ಮಲ್ಲೇ ಬಿಟ್ಟು ಹೊಂಟಿ, ಹೌದಲ್ಲ? ಆದರೆ ನಾವು ಹೇಳೋ ಉದ್ದೇಶ ಇಷ್ಟೇ. ಖರ್ಗೆ ಸಾಹೇಬರು ಮೂರು ಮಾತುಗಳು
ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತೋಟದವರು ಮಾತಾಡಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆಜಿಯವರ ಗೌರವಾರ್ಥವನ್ನು ಹಮ್ಮಿಕೊಂಡಿದ್ದ ಅಂಧ ಬಾಲಕರ ಕ್ರಿಕೆಟ್ ಪಂದ್ಯಾವಳಿಗೆ ಉತ್ತಮ ಸ್ಪಂದನೆ ಲಭಿಸಿದೆ ಎಂದರು. ಹುಟ್ಟುಹಬ್ಬದ ನಿಮಿತ್ತ ಒಂದು ಅಂಧ ಮಕ್ಕಳಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಈ ಶಾಲೆಯಲ್ಲಿ ಅಂಧ ಮಕ್ಕಳದ ಒಂದು ಪ್ರತಿಭೆ ಅನ್ನೋದಲ್ಲ, ಅದು ಹೊರಹೊಮ್ಮಬೇಕು ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಹೋಗಿ ಚೆನ್ನಾಗಿ ಆಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಸೈಬರ್ ಬರ್ತಡೆ ಅಂಗವಾಗಿ ನಾವು ಈ ಕ್ರಿಕೆಟನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಮತ್ತು ಸೈಬರ್ ಕನಸು ಏನಾಗಿತ್ತಪ್ಪ ಅಂತಂದರೆ, ಇವತ್ತಿನ ದಿವಸ ಯಾರು ಬಡ ಮಕ್ಕಳು ಇರ್ತಾರೆ, ಬಡ ಜನ ಇರ್ತಾರೆ, ಅವ್ರ ಕಡೆ ಭಾಳ ಅವರು ದೂರದೃಷ್ಟಿಯಿಂದ ಹತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಅವರ ಆಶಯದಂತೆ ನಾವು ಇದನ್ನ ದಿವಸ ಇಲ್ಲಿ ನಮ್ಮ ಬಡ ಮಕ್ಕಳಾದ ಅಂಧ ಮಕ್ಕಳಾದ ಈ ಮಕ್ಕಳ ಶಾಲೆಯಲ್ಲಿ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ದೇವೆ. ಈ ಕ್ರಿಕೆಟ್ ಆಯೋಜನೆಯನ್ನು ಅಲ್ಲಿ ಒಂದು ವಿಜೃಂಭಣೆಯಿಂದ ಆಯೋಜನೆ ಮಾಡಿ ವಿಜೃಂಭಣೆಯಿಂದ ಹುಡುಗರು ಭಾಳ ಇಂಟ್ರೆಸ್ಟ್ ಕೊಟ್ಟು ಆಟ ಆಡಿ ಅವರು ಭಾಳ ಖುಷಿಯಾಗಿ ಮನೆ ಖರ್ಗೆ ಸಾಹೇಬರಿಗೆ ಅವ್ರ ಕಡೆಯಿಂದ ಒಂದು ಹುಟ್ಟಿದ ಹಬ್ಬದ ನಿಮಿತ್ತದಿಂದ ಅವರು ಕೂಡ ವಿಷಯ ಹೇಳಿದ್ದಾರೆ ಆ ಹುಡುಗರಿಗೂ. ಮತ್ತು ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಸಿಂಪಿ, ಮಲ್ಲಿಕಾರ್ಜುನ್ ಹಾವೇರಿ, ದೇವರಾಜ್, ಶಿವಕುಮಾರ್ ರಾಖಿ, ಮಡಿವಾಳೇಶ್ವರ ದೊಡ್ಮನಿ, ವಿಶ್ವನಾಥ್ ಗೋಂಗಾವ್, ವಾಸುದೇವ್ ಸೋಲಾಪುರ್ಕರ್, ಆಕಾಶ್ ಪೂಜಾರಿ ಮತ್ತು ಪ್ರಕಾಶ್ ಶೇರ್ಖಾನೆ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು.